ಸಿನಿಮಾಗೆ ಕತೆ ಹೀರೋ ಹೀರೋಯಿನ್ ಆತರ ಮುಖ್ಯನೋ ಶೀರ್ಷಿಕೆ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಇದನ್ನ ಇಟ್ಟಾಗ ಸೊ ಯಾವ ತರ ರೆಸ್ಪಾನ್ಸ್ ಬಂತು ಅಂತ, ನೆಗೆಟಿವ್ ಪಾಸಿಟಿವ್? ಎರಡೂ ಇತ್ತು ಅಂದ್ರೆ, ಬಟ್ ಈಗ ಶೀರ್ಷಿಕೆ ಇಡೋದಕ್ಕೊಂದು ಒಂದು ಮೀನಿಂಗ್ ಇರುತ್ತೆ. ಸೊ ಫಿಲ್ಮಲ್ಲಿ ನೀವು ಫಿಲಮ್ ನೋಡಿ ಶೀರ್ಷಿಕೆ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಗೆ ಯಾವ ನೆಗೆಟಿವು ಇಲ್ಲ. ಸೊ ಅಂದರೆ ಪಕ್ಕಾ ಇದು ಅದನ್ನು ಜಸ್ಟಿಫೈ ಮಾಡುತ್ತೆ. ಸಿನಿಮಾದಲ್ಲಿ ಬರೀ ಎಡಿಟಿಂಗ್ ಬಗ್ಗೆ ಅನ್ನೋದಕ್ಕಿಂತ ಇನ್ನೊಂದಷ್ಟು ಕಾರಣಗಳಿದೆ ಯಾಕೆ ಕಟ್ಟಿಂಗ್ ಶಾಪ್ ಅನ್ನೋ ಹೆಸರು. ಪಾಸಿಟಿವ್ ನೆಗೆಟಿವ್ ಎರಡೂ ಬಂದಿದೆ. ಇವಳು ಹೇಳ್ತಾಳೆ ನೋಡಿ, ಭಾಳ ಚೆನ್ನಾಗಿ ಹೇಳ್ತಾಳೆ. ಕಟ್ಟಿಂಗ್ ಶಾಪ್ ಅಂತ ಟೈಟಲ್ ಹೇಳಿದ ತಕ್ಷಣ ಏನು ರೆಸ್ಪಾನ್ಸ್ ಬಂತು ನಿನಗೆ? ಅಂದ್ರೆ ಕತೆ ಹೇಳಬೇಕು, ಹೊಡಿ ಹೊಡಿ. ಯೂಶಲಿ ಕೆಲವು ಫ್ಯಾಮಿಲಿ ಎಲ್ಲ ಹೆಣ್ಮಕ್ಳು ಅಂದ್ರೆ ಏನು, ಓದ್ಬೇಕು, ಒಂದು 25 ವರ್ಷ ಆಗಿದ ತಕ್ಷಣ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಡ್ಬೇಕು, ನಮ್ಮ ಮನೇಲೂ ಹಂಗೆ ಮದುವೆ ಮಾಡ್ಕೊಂಡ್ಬಿಡ್ಬೇಕು ಹಂಗೆ ಹಿಂಗೆ ಅಂತ. ಇಲ್ಲ ಈ ತರ ಸಿನಿಮಾದಲ್ಲೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಸ್ವಲ್ಪ ಅಂದ್ರೆ ಜಗಳ ಅಂತೇನಲ್ಲ, ಇಷ್ಟ ಇಲ್ಲ ಅಂತೇನೋ ಹೇಳ್ತಿದ್ರು. ಸರಿ ಆಯ್ತು, ಏನೋ ಮಾಡು ನೋಡೋಣ ಅಂತ ಯಾವುದೋ ಒಂದು ಸಿನಿಮಾ ಸಿಕ್ತು ನಂಗೆ, ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಏನ್ ಹೆಸರು ಅಂತ ಅಂದ್ರು, ಕಟ್ಟಿಂಗ್ ಶಾಪ್ ಅನ್ನ. ಅಪ್ಪ, ಕಟ್ಟಿಂಗ್ ಶಾಪ ಏನೇ ಆಗೋಗಿದೆ ಇವಳಿಗೆ, ಎಲ್ಲ ಬಿಟ್ಬಿಟ್ಟು ಕಟ್ಟಿಂಗ್ ಶಾಪ್ ಅಂತೇನೋ ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ. ಬಟ್ ಅದು ಕ್ಯಾಚಿ ಆಗಿದೆಯಲ್ಲ ಹೆಸರು, ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ. ಬಟ್ ನಮ್ಮನೆ ಸ್ವಲ್ಪ ಇಲ್ಲ, ನಮ್ಮಮ್ಮನು ಹಂಗೆ, ಕಟಿಂಗ್ ಶಾಪ್ ಏನಾದ್ರು ಬೇರೆ ಟೈಟ್ಲ್ ಇಟ್ರಪ್ಪ, ಏನ್ ಕಟಿಂಗ್ ಶಾಪ್ ಆಗ ಅಂದ್ರೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಕಟಿಂಗ್ ಶಾಪ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಥವಾ ಆ ವೃತ್ತಿಗೆ ನಮ್ಗೆ ಏನು ಇದಿಲ್ಲ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಬಟ್ ನಾವು ಆ ಹೆಸರಿಟ್ಟಿದ್ದೀವಿ ಬಿಟ್ರೆ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ, ಆ ವೃತ್ತಿಗೂ ನಮಗೂ ಏನು ಸಂಬಂಧ ಇಲ್ಲ. ಬಟ್ ಪಾಸಿಟಿವ್ ತುಂಬ ಬಂದಿದೆ ಸರ್, ತುಂಬ ಕ್ಯಾಚಿ ಟೈಟಲ್, ಈಸಿಯಾಗಿ ನೆನ್ಪುಳಿಯುತ್ತೆ, ಕನೆಕ್ಟ್. ನಾವು ಸಣ್ಣ ವಯಸ್ಸಿಂದನೂ ಕಟಿಂಗ್ ಶಾಪ್ ಅಂತಾನೆ ಅಂದಿರೋರು ಎಲ್ಲರೂ, ಎಲ್ಲರೂ ಹೋಗಿರೋರು. ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಬೌಲ್ ಕಟ್ಟೆ ನಾವು ಕಟಿಂಗ್ ಶಾಪಲ್ಲೇ ಮಾಡಿಸ್ತಾ ಇದ್ವಿ. ಸೊ ಎಲ್ಲರೂ ನಾವು ಕಟಿಂಗ್ ಶಾಪ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ, ಸೊ ಈಸಿಲಿ ಕನೆಕ್ಟ್ ಆಗುತ್ತೆ. ಈ ಸಲೂನ್ ಸ್ಪಾ ಎಲ್ಲ ಇವಾಗ ಬಂದಿರೋದು, ನಾವೆಲ್ಲ ಕಟಿಂಗ್ ಶಾಪ್ಗೆ ಲೋಕಲ್ ಆಗಿ ಹೋಗಿರೋದು.